ಓಂ ಹಯಗ್ರೀವ ಹಯಗ್ರೀವ ಹಯಗ್ರೀವೆತಿ ವಾ ದಿನರಂ ಮುಂಚಂತಿ ಪಾಪಿ ತಮಸ್ಸೂರ್ಯೋದಯ ಹಯಗ್ರೀವ ಹಯ್ರೀವ ಹಯ್ರೀವೆತಿ ಯೋ ವದೆತ್ ತರತೆ ವಾಣಿ ಕನ್ಯಾ ಪ್ರವಾಹವತ್ ಈ ಸಂದರ್ಭದಲ್ಲಿ ಅವರಿಗೆ ನಮಿಸಿ ಅವರ ಆಶೀರ್ವಾದ ಬೇಡುತ್ತಾ ನಿಮ್ಮೆಲ್ಲರ ಅನುಮತಿಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ ನಮ್ಮ ಸಂಸ್ಥೆಯ ಟ್ರಸ್ಟಿಗಳು ಮತ್ತು ಅಧ್ಯಕ್ಷರು ಆದ ಶ್ರೀ ಮಲ್ಲೇಪುರಂ ಅವರು ಇಂದಿನ ವಿದ್ವಾಂಸರನ್ನು ರೋಹಿತ್ ಚಕ್ರತೀರ್ಥ ಮತ್ತು ಕೃಷ್ಣರಾಜ್ ಕುತ್ಪಾಡಿಯವರ ಸಹಿತವಾಗಿ ವೇದಿಕೆಗೆ ಬರಬೇಕು ಶ್ರೀ ಮುರಳಿಯವರು ಅವರನ್ನು ಕರ್ಕೊಂಡು ಬರಬೇಕು ಅಂತ ಪ್ರಾರ್ಥಿಸ್ತೇನೆ ನಮ್ಮ ಈ ಪ್ರತಿವರ್ಷ ನಡೆಸಿಕೊಂಡು ಬರ್ತಾ ಇರುವ ಕಾರ್ಯಕ್ರಮವನ್ನು ಅಪ್ಪ ಹೋದ ಬಳಿಕ ನಾವು ಕಳೆದ ವರ್ಷ ಆರಣ್ಯಕದಲ್ಲಿ ತುಂಬ ಔಪಚಾರಿಕವಾಗಿ ಬೇಡ ಅನ್ನುವ ಅರ್ಥದಲ್ಲಿ ಅನೌಪಚಾರಿಕವಾಗಿ ಮಾಡಿದ್ವಿ ಕಾರಣ ಕೊರೋನಾ ಅನ್ನುವ ಒಂದು ರೋಗ ಬಾಧೆಯ ಭಯಕ್ಕೆ ಈ ಬಾರಿ ಮತ್ತೆ ಪ್ರತಿ ವರ್ಷದ ಹಾಗೆ ಅಪ್ಪನ ಉಪಸ್ಥಿತಿಯಲ್ಲಿ ನಾವು ಈ ಎರಡೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಂತಹ ಪರಂಪರೆಯನ್ನು ಮತ್ತೆ ಇಲ್ಲಿ ಪ್ರಾರಂಭಿಸಿಕೊಂಡು ನಾವು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ದಿನಾಂಕವನ್ನು ಆಚರಿಸುವ ಕ್ರಮವನ್ನು ನಾವು ಇಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಅದಕ್ಕೆ ಬೇರೇನೂ ಕಾರಣಗಳಿಲ್ಲ ತಿಥಿಯ ಪ್ರಕಾರ ಮನೆಯಲ್ಲಿ ಅಪ್ಪನ ಆ ವಾಸವಿದ್ದ ಜಾಗದಲ್ಲಿ ಕಾರ್ಯಕ್ರಮ ಮಾಡುವ ಮತ್ತು ಅದನ್ನು ಪಾಲ್ಗೊಳ್ಳುವ ಅಪೇಕ್ಷೆ ಉಳ್ಳವರಿಗೆ ಎರಡೂ ಸಾಧ್ಯತೆಗಳು ಇರಲಿ ಅನ್ನುವ ಕಾರಣಕ್ಕಾಗಿ ದಿನಾಂಕವನ್ನು ನಾವು ಇಲ್ಲಿ ಆಚರಿಸ್ತೀವಿ ಅಲ್ಲದೆ ಹೋದರೆ ಆಷಾಢದ ಹುಣ್ಣಿಮೆ ನಮ್ಮ ಅಪ್ಪನ ತಿಥಿಯ ಪ್ರಕಾರದ ದಿನಾಂಕ ಅಥವಾ ಹುಟ್ಟಿದ ದಿನ ಇವತ್ತಿನ ಈ ಕಾರ್ಯಕ್ರಮವನ್ನು ಅಪ್ಪನಿಗೆ ಜ್ಯೋತಿ ಬೆಳಗುವುದರ ಮೂಲಕ ಆರಂಭಿಸ್ತೇವೆ ಬೆಳಕಿಗೆ ಬೆಳಕನ್ನು ಹಚ್ಚುವವರು ಯಾರು ಪ್ರಶ್ನೆ ಆದರೆ ಬೆಳಕನ್ನು ಹಚ್ಚುವ ಸಾಂಕೇತಿಕ ಕೆಲಸ ಅಷ್ಟೇ ನಾವು ಮಾಡುವುದು ದೊಡ್ಡ ಬೆಳಕು ನಿಮಗೆ ಗೊತ್ತಿದೆ ಆ ಅಪ್ಪನಿಗೆ ನಮ್ಮ ಅಂಧಕಾರ ಕಳಿ ಅನ್ನುವ ಪ್ರಾರ್ಥನೆಯ ಜೊತೆಗೆ ನಮಗೆ ಸಾಧ್ಯ ಇರುವ ಸಾಂಕೇತಿಕ ದೀಪವನ್ನು ಹಚ್ಚುವುದರ ಮೂಲಕ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಕಾರ್ಯ ಈಗ ಅಧ್ಯಕ್ಷರಾದ ಮಲ್ಲೆಪುರಂ ಮತ್ತು ವಿದ್ವಾಂಸರು ಸೇರಿ ಮಾಡಬೇಕು ಅಂತ ಕೇಳಿಕೊಳ್ತೇನೆ ದೀಪ ಹಚ್ಚಿದ್ದೇವೆ ಬೆಳಕು ಮಾಡುವುದು ಅಪ್ಪನಿಗೆ ಬಿಟ್ಟಿದ್ದೇವೆ ಇವತ್ತು ನಾವು ಅಪ್ಪನ ಈ ಜನ್ಮ ದಿನಾಂಕದ ಒಂದು ನೆಪ ಮಾಡಿಕೊಂಡು ಜೊತೆಗೆ ಸೇರ್ತಿದ್ದೇವೆ ಬಹುಶಃ ಪ್ರತಿ ವ್ಯಕ್ತಿಯೊಬ್ಬ ನಮ್ಮ ಮುಂದೆ ನಿರಂತರವಾಗಿ ಕಂಡು ಅನೇಕ ಅನುಭವಗಳನ್ನು ಕೊಟ್ಟು ನಮ್ಮನ್ನು ನಡೆಸಿ ನಮ್ಮೊಂದಿಗೆ ಇನ್ನೂ ಇಲ್ಲದಂತೆ ಆಪ್ತವಾಗಿ ಇದ್ದವನು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಇಲ್ಲವಾಗುವ ವಿಸ್ಮಯ ಇದೆಯಲ್ಲ ಇದು ಬಹಳ ದೊಡ್ಡ ವಿಸ್ಮಯ ಅಂತ ನಾನು ಭಾವಿಸ್ತೇನೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಛಾಪು ಮೂಡಿಸಿ ಇಲ್ಲ ಆಗಿ ಬಿಡುವ ಆ ಕ್ಷಣದ ಮತ್ತು ನಿರಂತರವಾಗಿ ಉಳಿಸಿ ಹೋಗುವ ಆ ಹುಡುಕಾಟ ಎಲ್ಲಿಗೆ ಹೋದರು ಅನ್ನುವ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ಶೋಧ ಅಂತ ನನ್ನ ನಂಬಿಕೆ ಆ ಒಂದು ಶೋಧವೇ ಈ ವಿಸ್ಮಯದಿಂದ ಹುಟ್ಟಿದ ಶೋಧದ ಕಾರಣವಾಗಿ ನಾವು ಎಲ್ಲಿಗಾದರೂ ಮುಟ್ಟಲಿಕ್ಕೆ ಸಾಧ್ಯ ಇದ್ದರೆ ಅದು ಭಗವಂತನ ಹತ್ತಿರವೇ ಮುಟ್ಟಿಸಿತು ಅಂತ ಕಾಣಿಸ್ತದೆ ಅಂಥದ್ದೊಂದು ವಿಸ್ಮಯ ಇರುವವರೆಗೆ ಗೊತ್ತೇ ಆಗದೆ ಇಲ್ಲವಾದಾಗ ಉಂಟಾಗಿ ಬಿಟ್ಟಿದೆ ಅಥವಾ ಅಂಥದ್ದೊಂದು ನಿರ್ವಾತವನ್ನು ನಾವೆಲ್ಲರೂ ಅನುಭವಿಸ್ತಿದ್ದೇವೆ ಇದ್ದರಲ್ಲ ಹೀಗೆಲ್ಲ ಇದ್ದರಲ್ಲ ಹೋದರೆಲ್ಲಿಗೆ ಹೋದವರಿಗೆ ನಮ್ಮ ಬಗ್ಗೆ ಈಗ ಏನು ಅನುಭವ ಅಥವಾ ತಿಳುವಳಿಕೆ ಅವರು ನಮ್ಮ ಜೊತೆಗೆ ಸಂವಹನ ಮಾಡ್ತಿದ್ದಾರಾ ನಾವು ಅವರನ್ನು ಮುಟ್ಟಬಲ್ಲೆವ ಈ ಎಲ್ಲ ಶೋಧದ ಪ್ರಶ್ನೆಗಳನ್ನು ಒಂದು ದೇಹಾಂತ್ಯ ಅನ್ನುವ ನೆಪ ನಮ್ಮಲ್ಲಿ ಮೂಡಿಸ್ತದೆ ಅನ್ನುವುದು ನನಗಂತೂ ಅನ್ನಿಸಿದ ಒಂದು ತಿಳುವಳಿಕೆ ಹಾಗಾಗಿಯೇ ಕಾಣಿಸ್ತದೆ ಪ್ರತಿ ವ್ಯಕ್ತಿಯನ್ನು ದೊಡ್ಡವರು ಆಗಿ ಹೋದವರನ್ನೆಲ್ಲ ನಾವು ಎರಡು ದಿನಗಳಲ್ಲಿ ನೆನಪಿಸಿಕೊಳ್ಳುವ ಅನಿವಾರ್ಯ ಸ್ಥಿತಿಗೆ ಮರಳುತ್ತೇವೆ ಒಂದು ಅವರು ಹುಟ್ಟಿದ ದಿನ ಇನ್ನೊಂದು ಅವರ ದೇಹಾಂತ್ಯ ಆದ ದಿನ ನಾವು ಯಾವಾಗಲೂ ನೆನೆಯುವುದು ಕೃಷ್ಣನ ಹುಟ್ಟಿದ ದಿನ ಕೃಷ್ಣ ನಿರ್ಯಾಣ ರಾಮನ ಹುಟ್ಟಿದ ದಿನ ರಾಮ ನಿರ್ಯಾಣ ಯಾಕೆ ನಡುವಿನ ಆ ಒಂದು ಅವಸ್ಥೆಯಲ್ಲಿ ಅವರು ಬಹಳ ದೊಡ್ಡದನ್ನು ಕೊಟ್ಟು ಹೋಗಿದ್ದಾರೆ ಆ ನಿರಂತರ ನಾಮಸ್ಮರಣೆಯನ್ನು ಅಧಿಕೃತಗೊಳಿಸುವ ಅಥವಾ ನಮ್ಮೊಳಗೆ ಅದನ್ನು ಮತ್ತೊಮ್ಮೆ ಮುಖಕ್ಕೆ ಹಿಡಿದು ಅವರು ಇನ್ನೂ ನಮ್ಮೊಳಗೆ ಜೀವಂತವಾಗಿದ್ದಾರಾ ಅಂತ ನೋಡುವ ಒಂದು ಸಂದರ್ಭ ಅದು ಹುಟ್ಟಿದ ದಿನ ಮತ್ತು ದೇಹಾಂತ್ಯದ ದಿನ ಅಂತ ಕಾಣಿಸ್ತದೆ ಆ ಅರ್ಥದಲ್ಲಿ ನಾವು ಅಪ್ಪನನ್ನು ಕಳೆದುಕೊಂಡು ಒಂದು ದೃಷ್ಟಿಯಿಂದ ಮುಂದಿನ ಡಿಸೆಂಬರ್ಗೆ ಎರಡು ವರ್ಷಗಳಾಗ್ತಿವೆ ಆದರೆ ಅವರು ಹೋಗಿದ್ದಾರಾ ಅಂತ ಕೇಳಿದರೆ ಅನೇಕರ ಅನುಭವ ಇಲ್ಲ ಅನ್ನುವ ಉತ್ತರವೇ ಹಾಗಂತ ಕಾಣಿಸ್ತಾರ ಕೈಗೆ ಸಿಕ್ಕುವ ಆ ದೈಹಿಕ ಆ ಭೌತಿಕ ಅನುಭವ ಇದೆಯಾ ಅಂತ ಕೇಳಿದರೆ ಇಲ್ಲ ಅನ್ನುವುದೇ ಎಲ್ಲರ ಉತ್ತರವು ಹಾಗಾದರೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಅವರನ್ನು ಅವರ ಜೊತೆಗೂಡಿ ಬದುಕಿದವರೆಲ್ಲರೂ ಸೇರಿ ನೆನೆಯುವ ಕಾರಣಕ್ಕಾಗಿ ಜೊತೆಗೂಡೋಣ ಅಂತಂದರೆ ಅದು ಇಂಥ ದಿನ ಅಂತ ನಾವು ನಂಬಿದ್ದೇವೆ ಆ ಕಾರಣಕ್ಕಾಗಿ ನಾವು ಇವತ್ತು ಅಪ್ಪನ ನೆನಪಿನಲ್ಲಿ ಅಪ್ಪನನ್ನು ಬಲ್ಲವರೆಲ್ಲರೂ ಸೇರಿ ಕೂಡಿ ಒಂದು ಕ್ಷಣ ಅಪ್ಪನನ್ನು ನೆನೆಯುವ ಮತ್ತು ಆ ಮೂಲಕ ಅವರ ಎತ್ತರವನ್ನು ಅವರ ಭಾವವನ್ನು ಸ್ಪರ್ಶಿಸುವ ಸಾಧ್ಯತೆಗಳ ಕಡೆಗೆ ಒಂದು ಶೋಧದ ಹಾಗೆ ಈ ವೇದಿಕೆ ಇದೆ ಅನ್ನುವುದು ನಮ್ಮ ಪ್ರತಿಷ್ಠಾನದ ನಂಬಿಕೆ ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮೊದಲು ಅಪ್ಪ ಇದ್ದಾಗಲೂ ಅವರ ಹುಟ್ಟಿದ ದಿನ ಮತ್ತು ಅವರ ಹೆಂಡತಿಯ ದೇಹಾಂತ್ಯದ ದಿನವನ್ನು ಕಾರ್ಯಕ್ರಮ ಮಾಡ್ತಿದ್ದೆವು ಅಂದರೆ ನಮ್ಮ ತಾಯಿಯ ದಿನವನ್ನು ಆ ನಂತರದಲ್ಲಿ ಅಪ್ಪನ ನಂತರ ಅದನ್ನು ನಾವು ಅಪ್ಪನ ದೇಹಾಂತ್ಯ ಮತ್ತು ಅಪ್ಪನ ಹುಟ್ಟಿದ ದಿನಕ್ಕೆ ಸೀಮಿತಗೊಳಿಸಿಕೊಂಡು ನಡೆಸಿಕೊಂಡು ಬರಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ನಡೆಸಬೇಕು ಅಪ್ಪನೇ ಕೆಲವು ಪ್ರಾಸ್ತಾವಿಕವಾಗಿ ನಾನು ಈ ಒಂದು ಪ್ರತಿಷ್ಠಾನದ ಕುರಿತಾಗಿ ನಿಮ್ಮ ಮುಂದೆ ಅರಿಕೆಯ ಹಾಗೆ ವಿಚಾರಗಳನ್ನು ಮಂಡಿಸ್ತೀನಿ ನಾವು ಪ್ರಾರಂಭ ಮಾಡುವಾಗ ವಾಸ್ತವಿಕ ಎಂಬತ್ತರ ಸಂಭ್ರಮಕ್ಕಾಗಿಯೇ ಈ ಸಂಸ್ಥೆ ಪ್ರಾರಂಭ ಆದರೂ ಆ ಬಳಿಕ ಅದರಲ್ಲಿ ಉಳಿದ ಹಣವನ್ನು ಅಪ್ಪನಿಗೆ ಕೊಡಲಿಕ್ಕೆ ಹೋದಾಗ ಇಲ್ಲ ಪ್ರತಿ ವರ್ಷ ನನ್ನ ಹೆಸರಲ್ಲಿ ಒಬ್ಬ ವಿದ್ವಾಂಸರನ್ನು ಸನ್ಮಾನಿಸಿ ಕಾರ್ಯಕ್ರಮ ಮಾಡಿ ಅನ್ನುವ ಆದೇಶ ಅಪ್ಪ ನೀಡಿದ್ದರಿಂದ ಅದು ಹಾಗೆ ಮುಂದುವರಿತಾ ಬಂತು ಅವರ ಉಪಸ್ಥಿತಿಯಲ್ಲಿ ನಾಲ್ಕು ವರ್ಷಗಳ ಕಾಲ ಕಾರ್ಯಕ್ರಮ ಮಾಡಿದ್ದೇವೆ ತಾವು ಅನೇಕರು ಅದಕ್ಕೆ ಸಾಕ್ಷಿಭೂತರಾಗಿದ್ದೀರಿ ಆ ನಂತರದಲ್ಲಿ ಕಳೆದ ಎರಡು ವರ್ಷಗಳ ಕೊರೋನಾ ಮತ್ತು ಅಪ್ಪನ ದೇಹಾಂತ್ಯದ ನಂತರದ ಒಂದು ವರ್ಷ ನಾವು ಸುಮಾರಾಗಿ ಅಧಿಕೃತವಾಗಿ ಹಿಂದೆ ಮಾಡುತ್ತಿದ್ದಂತಹ ಮಟ್ಟದಲ್ಲಿ ಮಾಡದಿದ್ದರೂ ಕೂಡ ಕಳೆದ ಡಿಸೆಂಬರ್ನಲ್ಲಿ ಅವರ ಪುಣ್ಯಾರಾಧನೆಯನ್ನು ಒಬ್ಬ ವಿದ್ವಾಂಸನನ್ನು ಗೌರವಿಸಿ ಮತ್ತು ಅವರ ಪುಣ್ಯಾರಾಧನೆಯ ನಿಮಿತ್ತ ಮಾಡಬೇಕಾದಂತಹ ವಿದ್ವಾಂಸರ ಮಾತುಗಳ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇವೆ ಈ ವರ್ಷ ಕೂಡ ಆ ಎರಡು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಾದರೆ ಪ್ರತಿಷ್ಠಾನ ನಡೆಯುವುದು ಯಾರು ಯಾರೋ ಕೊಟ್ಟ ಅವರವರ ಪ್ರೀತಿಯ ಕಾಣಿಕೆಯ ಮೂಲಕ ಅದಕ್ಕೆ ಬಂಡವಾಳ ಅಂತ ಇಲ್ಲ ನಮ್ಮ ಸಂಸ್ಥೆಗೆ ಆರಂಭದಲ್ಲಿ ಬಂದ ಹಣ ಆನಂತರ ಅಪ್ಪನ ಸಂಸ್ಮರಣೆಗೆ ಬಂದ ಹಣ ಹೀಗೆ ಅದು ಬೇರೆ ಬೇರೆಯವರ ಧನ ಸಂಗ್ರಹದಿಂದ ಆ ಹಣಕ್ಕೆ ಅನುಗುಣವಾಗಿ ನಾವು ಏನನ್ನು ಮಾಡಬಹುದು ಅದನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಮತ್ತು ಆ ಹಣ ನನ್ನ ವೈಯಕ್ತಿಕವಾದ ನಿಲುವು ಹೇಗೆ ಅಂತಂದರೆ ಹಣ ಸದುಪಯೋಗ ಆಗುವವರೆಗೆ ನಾವು ಈ ಕೆಲಸಗಳನ್ನು ಮಾಡುವುದು ಹಣ ಒಂದು ದಿನ ಖಾಲಿ ಆಯಿತು ಅಂದರೆ ಅದೇನು ಅವಮಾನದ ನಾಚಿಕೆಯ ವಿಷಯ ಅಲ್ಲ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ನಿಲ್ಲಿಸೋದಕ್ಕೂ ಕೂಡ ಸಿದ್ಧರಾಗಿಯೇ ನಾವು ಕಾರ್ಯಕ್ರಮ ಮಾಡೋದು ಈಗ ಇರುವ ಹಣದ ಒಟ್ಟು ಸೋರ್ಸ್ ಅಂತ ನೀವು ಏನಾದರೂ ಕೇಳಿದರೆ ಬಹಳ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಪಾರದರ್ಶಕವಾಗಿ ತೆರೆದಿಡಬೇಕಾದದ್ದರಿಂದ ಪ್ರತಿಷ್ಠಾನಕ್ಕೆ ಬರುವ ಸೋರ್ಸ್ ಯಾವುದು ಅಂತ ಕೇಳಿದರೆ ಈಗಾಗಲೇ ನಾನು ಹೇಳಿದ ಹಾಗೆ ಅನೇಕರು ಕೊಟ್ಟ ಧನ ಸಂಗ್ರಹ ಅದಲ್ಲದೆ ಒಬ್ಬ ಹುಡುಗ ತಿಂಗಳಿಗೆ ಹತ್ತು ಸಾವಿರದ ಹಾಗೆ ಪ್ರತಿಷ್ಠಾನಕ್ಕೆ ಹಾಕ್ತಿದ್ದಾನೆ ಅದು ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದಲ್ಲದೆ ನಾವು ನಾಲ್ಕು ಜನ ಸಹೋದರಿಯರು ಐವತ್ತು ಸಾವಿರವನ್ನು ವರ್ಷ ಹಾಕುವುದಂತ ಸಹೋದರಿಯರ ಗಂಡಂದರು ಮತ್ತು ನಾವು ಎಲ್ಲರೂ ಸೇರಿ ಮಾಡಿದಂತಹ ತೀರ್ಮಾನ ಆ ಪ್ರಕಾರ ಐವತ್ತು ಸಾವಿರ ನಮ್ಮ ಕುಟುಂಬದಿಂದ ನಮ್ಮ ಕೊಡುಗೆಯೋ ಅಥವಾ ನಮ್ಮ ಸೇವೆಯೋ ಇದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಖಚಿತವಾಗಿ ವಾರ್ಷಿಕವಾಗಿ ನಮಗೆ ಬರುವಂತಹ ಆದಾಯ ಅಂದ್ಕೊಳ್ಳಿ ಆ ಬಳಿಕ ನಾವು ಮಾಡುವ ಇನ್ನಿತರ ಸಂಗ್ರಹ ಅಲ್ಲದೆ ನಾವಾಗಿ ಯಾರನ್ನು ಕೇಳದೆ ನಮಗೆ ಬರುವಂತಹ ಒಂದಿಷ್ಟು ಮೊತ್ತ ಅದೊಂದು ಕೆಲವು ಸಾರಿ ಮೂವತ್ತು ಸಾವಿರ ಕೆಲವು ಸಾರಿ ನಲವತ್ತು ಕೆಲವು ಐವತ್ತು ಸಾವಿರ ಎಲ್ಲ ಸೇರಿ ಎರಡು ಎರಡು ಇಪ್ಪತ್ತು ನಮ್ಮ ವಾರ್ಷಿಕ ಆದಾಯ ಅದನ್ನು ಸದುಪಯೋಗಪಡಿಸುವಾಗ ಅಪ್ಪನ ಅಭಿರುಚಿ ಮತ್ತು ಅಪ್ಪನ ಆಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ವ್ಯಯ ಮಾಡಬೇಕು ಉಪಯೋಗಿಸಬೇಕು ಅನ್ನೋದನ್ನು ಮಾಡಿಕೊಂಡು ಬಂದಿದ್ದೇವೆ ಆ ಪ್ರಕಾರವಾಗಿ ನಾವು ಈ ವರ್ಷ ನೀವು ಗಮನಿಸಿರಲಿಕ್ಕೆ ಸಾಕು ಪ್ರತಿ ವರ್ಷ ನಾವೊಂದು ದೊಡ್ಡ ಪ್ರಕಾರವನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ತೇವೆ ಅಪ್ಪ ವೈಯಕ್ತಿಕವಾಗಿ ಕೇವಲ ವಿದ್ವಾಂಸರು ಅಥವಾ ಅಧ್ಯಾತ್ಮ ಚರ್ಚೆ ಜಿಜ್ಞಾಸೆಗಳಿಗೆ ಮಾತ್ರ ತನ್ನನ್ನು ಸೀಮಿತ ಮಾಡಿಕೊಂಡವರಲ್ಲ ಅದು ಅವರ ಎಷ್ಟು ಮೂಲಭೂತ ಅಭಿರುಚಿಯೋ ಅಷ್ಟೇ ಪ್ರೀತ್ಯಾಸ್ಪದವಾಗಿ ಅವರು ಕಂಡದ್ದು ಅವರ ಕಲಾ ಅಭಿರುಚಿಯ ಮೂಲಕ ಅವರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಒಳ್ಳೆಯ ಕಲಾ ಪ್ರಕಾರಗಳನ್ನು ಯಾವುದಾದರೂ ಪ್ರದರ್ಶನ ಆಗಲಿಕ್ಕಿದೆ ಅಂದರೆ ತನ್ನ ಉಪನ್ಯಾಸ ಇಲ್ಲದಿದ್ದರೆ ನನ್ನ ಹತ್ರ ಹೇಳ್ತಿದ್ರು ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗೋ ನನಗೆ ಉಪನ್ಯಾಸ ಎಲ್ಲ ನೋಡಬೇಕು ಒಳ್ಳೆಯ ಸಂಗೀತ ಕಾರ್ಯಕ್ರಮ ಒಳ್ಳೆಯ ನಾಟ್ಯ ಒಳ್ಳೆಯ ನಾಟಕ ಇವುಗಳನ್ನೆಲ್ಲ ಅಪ್ಪ ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಹೋಗ್ತಿದ್ರು ತಾನು ವೈಯಕ್ತಿಕವಾಗಿ ತನ್ನ ಅಂಬಲಪಾಡಿಯ ಮನೆಯಲ್ಲಿ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಕಲಾವಿದರನ್ನು ಕರೆದು ಕಾರ್ಯಕ್ರಮಗಳನ್ನು ಮಾಡಿಸ್ತಿದ್ರು ಅವರ ವೈಯಕ್ತಿಕ ಅಪೇಕ್ಷೆಗಳಲ್ಲಿ ಅವರೇ ಹೇಳಿಕೊಂಡ ಹಾಗೆ ನನ್ನ ಉಪನ್ಯಾಸದ ಸಮಯ ಮತ್ತು ಕಲಾ ಪ್ರಕಾರಗಳ ಪ್ರದರ್ಶನದ ಸಮಯ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಇರ್ತವೆ ಅನೇಕ ಕಾರ್ಯಕ್ರಮಗಳನ್ನು ನನಗೆ ನೋಡೋಕ್ಕಾಗಲ್ಲ ಅನ್ನುವ ಒಂದು ಒಂದು ದುಃಖವನ್ನು ಕೂಡ ಅಪ್ಪ ಎಷ್ಟೋ ಬಾರಿ ವ್ಯಕ್ತಪಡಿಸಿದ್ರು ಅವರ ಸಂತೋಷ ಇಂಥ ಕಲಾ ಪ್ರಕಾರಗಳಲ್ಲೂ ಕೂಡ ಇದೆ ಅನ್ನುವ ಕಾರಣಕ್ಕಾಗಿ ಮತ್ತು ಅಪ್ಪ ತಾನು ಬದುಕಿದ್ದಾಗ ಬಹಳ ಬಾರಿ ವೆಂಕಟೇಶ್ ಕುಮಾರ್ ಅವರ ಸಂಗೀತ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಿದ್ರು ಆಗ ಎರಡು ಬಾರಿ ಕರೆದಾಗಲೂ ಕೂಡ ವೆಂಕಟೇಶ್ ಕುಮಾರ್ ಅವರ ದಿನಾಂಕ ನಮಗೆ ಒದಗಿ ಬಂದಿರಲಿಲ್ಲ ದುರದೃಷ್ಟವಶಾತ್ ನಮಗೆ ಅಪ್ಪನಿಗೆ ಅಪ್ಪನ ಸಮ್ಮುಖದಲ್ಲಿ ವೆಂಕಟೇಶ್ ಕುಮಾರ್ ಅವರನ್ನು ಹಾಡಿಸುವುದು ಸಾಧ್ಯ ಆಗಿರಲಿಲ್ಲ ಇಂಥ ಅನೇಕ ಕಾರಣಗಳಿಗೆ ಒತ್ತು ಕೊಟ್ಟು ನಾವು ಕಲಾ ಪ್ರಕಾರಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಏಕಕಾಲಕ್ಕೆ ಅದು ವಿದ್ವಾಂಸರ ಮೂಲಕ ಅಪ್ಪನ ವಿಷಯ ವಿಮರ್ಶೆ ಜೊತೆಗೆ ಈ ಥರದ ಕಲಾಭಿರುಚಿ ಉಳ್ಳಂತಹ ಪ್ರಕಾರಗಳನ್ನು ಪ್ರಕಟಪಡಿಸುವುದು ಪ್ರದರ್ಶಿಸುವುದು ಇವುಗಳನ್ನು ಮಾಡಿಕೊಂಡು ಬಂದಿದ್ದೇವೆ ತಪ್ಪು ಸರಿಗಳನ್ನು ಒಪ್ಪ ಓರಣ ಮಾಡಿ ನೀವು ತಿದ್ದಿ ಹೇಳಬೇಕು ಮತ್ತು ವೈಯಕ್ತಿಕವಾಗಿ ಅಪ್ಪನನ್ನು ಜಗತ್ತಿಗೆ ನಾವು ತೋರಿಸ್ತೇವೆ ಅನ್ನುವ ಯಾವುದೇ ದೊಡ್ಡ ಮಹತ್ವಾಕಾಂಕ್ಷೆಗಳಾಗಲಿ ಸಾಧ್ಯ ಅನ್ನುವ ಮಹಾ ದೊಡ್ಡ ಘೋಷಣೆಗಳಾಗಲಿ ನಮ್ಮ ಸಂಸ್ಥೆಯಲ್ಲಿ ಇಲ್ಲ ನಮಗೆಷ್ಟು ಸಾಧ್ಯವೋ ಅಷ್ಟು ಅಪ್ಪನನ್ನು ಪರಿಚಯಿಸ್ತೀವಿ ಅಥವಾ ಅವರನ್ನು ನೀವು ಕಾಣಲಿಕ್ಕೆ ನಾವು ಏನಾದರೂ ಕೆಲವು ವಿದ್ವಾಂಸರ ಮೂಲಕ ಪ್ರಯತ್ನ ಪಡ್ತೀವಿ ಇವಿಷ್ಟು ಪ್ರತಿಷ್ಠಾನದ ಕುರಿತು ಇದಲ್ಲದೆ ಇವತ್ತು ಬಂದಿರುವ ವಿದ್ವಾಂಸರು ಮತ್ತು ಈ ಕಾರ್ಯಕ್ರಮದ ಅಷ್ಟೂ ಜನ ನೀವು ಬಂದಿದ್ದೀರಿ ಒಂದು ವಿನಂತಿ ಅನೇಕರು ನಮಗೆ ಕೇಳ್ತಾ ಇದ್ದಾರೆ ದಿನಾಂಕ ಅಂದಾಗ ಅದು ವಾರದ ಮಧ್ಯೆ ಬರುತ್ತೆ ಒಳ್ಳೆಯ ಕಾರ್ಯಕ್ರಮ ಮಾಡಿಸ್ತೀರಿ ನೀವು ಯಾಕೆ ಭಾನುವಾರ ಮಾಡಬಾರ್ದು ಅಂತ ದಿನಾಂಕ ಅನ್ನುವುದನ್ನು ನಾವು ಒಪ್ಪಿಕೊಂಡು ಬಂದದ್ರಿಂದ ಅದಕ್ಕೆ ನಾವು ಅಂಟಿಕೊಳ್ಳೋದು ಒಳ್ಳೆಯದೇನೋ ಅನ್ನುವ ವಿಚಾರದಿಂದ ನಾವು ಹಾಗೆ ದಿನಾಂಕಕ್ಕೆ ನಮ್ಮನ್ನು ತೊಡಗಿಸಿಕೊಂಡಿದ್ದರೂ ಕೂಡ ಅನೇಕರ ವಿನಂತಿ ಏನಿದೆ ಅಂದರೆ ಹುಟ್ಟಿದ ದಿನವನ್ನು ಅಂತ ಮಾಡಬಹುದು ಯಾವುದೋ ಭಾನುವಾರಕ್ಕೆ ಮಾಡಿ ಅಂತ ನೋಡೋಣ ಅದು ನಿಮ್ಮೆಲ್ಲರ ಇಚ್ಛೆ ಮತ್ತು ಪ್ರತಿಷ್ಠಾನದ ಸಮಿತಿ ನಾವು ಎಲ್ಲರೂ ಕೂತು ಚರ್ಚೆ ಮಾಡಿದಾಗ ಯಾವ ನಿರ್ಣಯವನ್ನು ತಲುಪ್ತದೋ ಆ ಪ್ರಕಾರ ಖಂಡಿತ ಮಾಡ್ತೀವಿ ಇಂಥ ಒಂದು ಸಭೆಯನ್ನು ನೀವೆಲ್ಲರೂ ಅಲಂಕರಿಸಿದ್ದೀರಿ ಇಷ್ಟು ಜನರನ್ನು ಮತ್ತು ಬಂದಿರುವ ವಿದ್ವಾಂಸರನ್ನು ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸ್ವಾಗತಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ ಮೊದಲಿಗೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಬರಂಜೇ ಗೋವಿಂದಾಚಾರ್ಯರ ಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕದ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ವೇದಿಕೆ ಮೇಲೆರುವ ವಿದ್ವಾನ್ ಕೃಷ್ಣ ಕುತ್ಪಾಡಿಯವರೇ ಶ್ರೀ ರೋಹಿತ್ ಚಕ್ರತೀರ್ಥ ಅವರೇ ಈ ಸಭೆಯಲ್ಲಿರುವ ಎಲ್ಲ ಆಚಾರ್ಯರ ಅಭಿಮಾನಿ ಬೆಳಗುವೆ ವರಂದೆ ಗೋವಿಂದಾಚಾರ್ಯರ ಪ್ರತಿಷ್ಠಾನದ ಎಲ್ಲ ಸರ್ವ ಸದಸ್ಯರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಡಾಕ್ಟರ್ ವೀಣಾ ಬನ್ನಂಜೆ ತಮ್ಮನ್ನು ಕುರಿತು ಪ್ರತಿಷ್ಠಾನವನ್ನು ಕುರಿತು ಕೂಡ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಬನ್ನಂಜೆಯವರ ಹೆಸರಲ್ಲಿ ಇವತ್ತಿನ ಜನ್ಮಾಧಾರಣೆ ಈ ಜನ್ಮ ಆರಾಧನೆ ಏನಿದೆಯೋ ಇದು ನಾವು ಅವರಿಗೆ ಅರ್ಪಿಸ್ತಿರುವಂಥ ಒಂದು ಭಕ್ತಿ ನಮ್ಮ ಪ್ರೀತಿ ಗೌರವ ಇವುಗಳನ್ನು ನಮ್ಮ ಮಾತಿನ ಮೂಲಕ ಅವರಿಗೆ ಅವರ ತಲಗಳಲ್ಲಿ ನಾವು ಅರ್ಪಣೆ ಮಾಡ್ತಾಯಿದ್ದೇವೆ ಅವರೇ ಕೊಟ್ಟಂಥ ಭಿಕ್ಷೆಯನ್ನು ಮರಳಿ ನಮ್ಮ ತಿಳುವಳಿಕೆ ನಮ್ಮ ಸಾಮರ್ಥ್ಯ ನಮ್ಮ ವಿಚಾರಗಳು ಇವುಗಳ ಜೊತೆಗೆ ಅವ್ರಿಗೆ ಅರ್ಪಣೆ ಮಾಡೋದಷ್ಟೇ ನಮ್ಮ ಕೆಲಸ ಆಚಾರ್ಯರ ಬಗ್ಗೆ ಆ ಜ್ಞಾನವಾರಿಧಿ ಜ್ಞಾನ ಸಮುದ್ರ ಜ್ಞಾನದ ಯಾವ ಭಾಗವನ್ನಾದರೂ ಅವರು ಮುಟ್ಟಬಲ್ಲ ಮುಟ್ಟಂಥ ಶಕ್ತಿ ಉಳ್ಳವರು ಆಚಾರ್ಯರ ಜೊತೆಗೆ ನನಗಿದ್ದ ಒಂದು ಮೂವತ್ತು ಐದು ನಲವತ್ತು ವರ್ಷಗಳ ತುಂಬ ನಿಕಟವಾದ ಸಂಪರ್ಕ ಅವರನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅನೇಕರು ಅವರವರ ರೀತಿಗಳಲ್ಲಿ ನೋಡಿದ್ದಾರೆ ಕೃಷ್ಣ ಕೂಡ ಹಾಗೆ ರೋಹಿತ್ ಚಕ್ರತೀರ್ಥ ಅವರು ಹಾಗೆ ಇನ್ನೂ ಅನೇಕರು ಅವರವರ ನೆಲೆಗಳಲ್ಲಿ ಅವರವರ ಮನಸ್ತರಗಳಲ್ಲಿ ಅವರನ್ನು ಮುಟ್ಟಿದ್ದಾರೆ ಎಲ್ಲವೂ ನಾವು ಮುಟ್ಟುವ ಪ್ರಯತ್ನವನ್ನು ಮಾಡಿದ್ದೇವೆ ಅವರನ್ನು ಮುಟ್ಟುವ ಪ್ರಯತ್ನದ ಮೂಲಕ ನಾವು ಮ ನಾವೊಂದಷ್ಟು ಬೆಳೆಯೋದಕ್ಕೆ ನಾವಷ್ಟು ಇನ್ನೊಂದಷ್ಟು ತಿಳಿಯೋದಕ್ಕೆ ಮತ್ತೊಂದಷ್ಟು ಅರಿಯುವುದಕ್ಕೆ ಅವೆಲ್ಲ ಸಾಧನ ಆಗಿದೆ ಇವತ್ತು ಹಾಗೆ ಆಚಾರ್ಯ ಬಂಜಗೋವಿಂದಾಚಾರ್ಯರ ಮುಟ್ಟುವುದಕ್ಕೆ ಅವರನ್ನು ಅರಿಯುವುದಕ್ಕೆ ಅವರ ಬೇರೆ ಬೇರೆ ಮಗ್ಗುಲುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಅವರಿಗೆ ತುಂಬ ಪರಮಾಪ್ತರಾದ ಶಿಷ್ಯ ವಿದ್ವಾನ್ ಕೃಷ್ಣ ಕೂತ್ಪಾಡಿ ಇವತ್ತು ಬಂದಿದ್ದಾರೆ ನಮ್ಮ ಪ್ರತಿಷ್ಠಾನದ ಕೋರಿಕೆ ಮೇರೆಗೆ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಕೃಷ್ಣ ಅವರ ಬಗ್ಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಯೂಟ್ಯೂಬ್ಗಳಲ್ಲಿ ಅವರ ಪ್ರವಚನಗಳು ತುಂಬ ಬರ್ತಾ ಇರುತ್ತೆ ಮತ್ತು ಅನೇಕ ಕಡೆ ಅವರು ಪಾಠಗಳನ್ನು ಮಾಡ್ತಿರ್ತಾರೆ ಸಂಸ್ಕೃತ ಪಾಠವನ್ನು ಅನೇಕ ರೀತಿಗಳಲ್ಲಿ ಅವರು ತೊಡ್ಕೊಂಡಿದ್ದಾರೆ ಅವರು ಇದ್ದಂಥ ಒಂದು ಕೆಲಸವನ್ನು ಬಿಟ್ಟು ಪ್ರವಚನವನ್ನೇ ಪ್ರಧಾನವಾಗಿ ಇಟ್ಕೊಂಡು ಬೇರೆ ಬೇರೆ ಕಡೆಯೆಲ್ಲ ಮಾಡ್ತಾ ಈ ಜ್ಞಾನದ ತಮ್ಮ ತಿಳುವಳಿಕೆಯನ್ನು ಮತ್ತು ಆಚಾರ್ಯರಿಂದ ಏನು ಪಡೆದಿದ್ರು ಪಡೆದದ್ದನ್ನು ಹಂಚುವುದಕ್ಕೆ ಅವರು ತಮ್ಮ ಬದುಕನ್ನು ಮೀಸಲಿಟ್ಕೊಂಡಿದ್ದಾರೆ ಇದು ಸ್ವಲ್ಪ ಯಾರಾದರೂ ಕಂಡುಬಿಟ್ಟು ನೋಡಬೇಕಾದದ್ದೇ ಇದು ಹೇಗೆ ಸಾಧ್ಯ ಅಂತ ಅದರದನ್ನು ಸಾಧ್ಯ ಮಾಡಿಕೊಂಡಿರೋದು ಕೃಷ್ಣರಾಜ ಕುತ್ಪಾಡಿಯವರ ಒಂದು ಸಾಮರ್ಥ್ಯಕ್ಕೆ ಒಂದು ಬೆಳಕಿಂಡಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಇನ್ನೊಬ್ಬರು ರೋಹಿತ್ ಚಕ್ರತೀರ್ಥ ಅನೇಕ ಆಧುನಿಕ ವಿಜ್ಞಾನದ ವಿಷಯದಲ್ಲಿ ಆಧುನಿಕ ಸಮಾಜ ವಿಜ್ಞಾನದ ವಿಷಯದಲ್ಲಿ ಪ್ರಾಚೀನವಾದಂಥ ವಿಜ್ಞಾನದ ವಿಷಯದಲ್ಲಿ ಪ್ರಾಚೀನವಾದಂಥ ಅನೇಕ ಜ್ಞಾನಶಾಸ್ತ್ರಗಳಲ್ಲಿ ಶಾಖೆಗಳಲ್ಲಿ ಒಳ್ಳೆಯ ಪರಿಶ್ರಮ ಒಳ್ಳೆ ಪರಿಣತಿಯನ್ನು ಪಡೆದಿರುವ ನಮ್ಮ ಕಾಲದ ಒಳ್ಳೆ ಯುವ ಮಿತ್ರ ನನ್ನ ಯುವ ವಿದ್ವಾಂಸ ಅವರಿಬ್ಬರೂ ನನಗೆ ತುಂಬ ಯುವ ಮಿತ್ರರೇ ಕೊನೆಗೆ ಹೇಳ್ತಾ ಯುವ ಮಿತ್ರ ನಮ್ಮ ರೋಹಿತ್ ಚಕ್ರತೀರ್ಥ ನನಗೆ ಆಕರ್ಷಣೀಯ ಕಂಡಿದ್ದೇನು ಅಂದರೆ ಒಂದೆರಡು ಮೂರು ಸರಿ ಅವರ ವಾಟ್ಸಪ್ ಬರಹಗಳಲ್ಲಿದ್ದ ಆ ಲವಲವಿಕೆ ಆ ಚೈತನ್ಯ ಹೇಳಬೇಕಾದ ಮಾತನ್ನು ತೀಕ್ಷ್ಣವಾಗಿ ಅಷ್ಟೇ ಸ್ಪಷ್ಟವಾಗಿ ತರ್ಕಬದ್ಧವಾಗಿ ನಿರೂಪಿಸುವ ಒಂದು ಕಲೆ ಇದು ಭಾಳ ಜನಗಳಿಗೆ ಅಪ ಅಪರೂಪ ಒಮ್ಮೆ ಅವರು ಬರೆದಂಥ ಒಂದು ಟಿಪ್ಪಣಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಕುಲಸಚಿವನಾಗಿ ಕೆಲಸ ಮಾಡ್ತಿರುವಾಗ ಡಾಕ್ಟರ್ ಎಮ್ ಎಂ ಕಲ್ಬುರ್ಗಿಯವರು ಕುಲಪತಿಗಳಾಗಿದ್ದರು ಬನಂಜೆ ಆಚಾರ್ಯರು ಅವತ್ತು ಆಗ ಹೊಸಪೇಟೆನಲ್ಲಿ ಬಂದು ಉಪನಿಷತ್ ಪ್ರವಚನಕ್ಕೆ ಬಂದಿದ್ದರು ನಾನೊಂದು ಮಧ್ಯಾಹ್ನ ಒಂದು ಸಂಜೆ ಅವರ ಹತ್ರ ಹೋಗಿ ಆಚಾರ್ಯರೇ ನಮ್ಮ ಕಾರ್ಯ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಒಂದು ವಿಶೇಷ ಉಪನ್ಯಾಸ ಕೊಡಬೇಕು ಅದರಲ್ಲೂ ಬೇಂದಲೆಯವರ ಕುರಿತು ನೀವು ಮಾತಾಡಬೇಕು ಅಂದರೆ ಆಗ್ಬೋದು ಅಂತ ಹೇಳಿದ್ರು ಅವರು ಬಂದ ಮೇಲೆ ನಮ್ಮಲ್ಲಿ ಒಂದು ದೊಡ್ಡ ಸಭಾಂಗಣ ಇತ್ತು ಆ ದೊಡ್ಡ ಸಭಾಂಗಣದಲ್ಲಿ ಎಲ್ಲ ನೆರೆದಿದ್ದರು ಆಗ ಅವರು ಉಪನ್ಯಾಸವನ್ನು ಕೊಟ್ಟರು ಬೇಂದಲೆಯವರನ್ನು ಎಷ್ಟೆಷ್ಟು ರೀತಿಗಳು ನೋಡ್ಬೋದು ಅನ್ನೋದನ್ನು ಬೇಂದ್ರೆಯವರ ಬಗ್ಗೆ ಅವರು ಮಾತಾಡ್ತಾ ಒಂದು ಗಂಟೆಗಳ ಕಾಲ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಆ ವಿಷಯವನ್ನು ಅವರು ಬರೆದು ಮತ್ತು ಅಲ್ಲಿ ಕೆಲವರು ಬನಂಜೆ ಆಚಾರ್ಯರ ಬಗ್ಗೆ ಅಲ್ಲಿನ ಅಲ್ಲಿನ ವಾತಾವರಣ ಬೇರೆ ಥರ ಇತ್ತು ಸ್ವಲ್ಪ ಬಟ್ ನಾವು ಆ ವಾತಾವರಣದ ಬಗ್ಗೆ ಕೆಡಿಸ್ಕೊಂಡಿರಲಿಲ್ಲ ಎಲ್ಲೋ ಒಂದು ಮೂರು ನಾಲ್ಕು ಜನ ಆ ಥರದ ಕೆಲವು ಈಗ ಹಗಲಿದ್ದಾಗ ಕತ್ಲಿರುತ್ತೆ ಕತ್ತಲಿಲ್ಲದಿದ್ರೆ ಹಗಲಿಗೆ ಬೆಲೆಯಲ್ಲಿ ಬಂತು ಹಾಗಾಗಿ ಕೆಲವರು ಮಾತಾಡ್ಕೊಂಡ್ರು ಅದನ್ನೆಲ್ಲ ಅವರು ರೋಹಿತ್ ಚಕ್ರತೀರ್ಥಿ ಎಲ್ಲ ಬರೆದಿದ್ರು ತಮ್ಮ ಇದರಿನಲ್ಲಿ ಹೀಗೆ ಅಂದ್ಕೊಂಡ್ರಿ ಅಂತೆ ಆದರೆ ಆಚಾರ್ಯರಿಗೆ ಒಂದು ಸಣ್ಣ ಅವರಿಗೆ ನೋವು ಆಗದೇ ಇರೋ ಹಾಗೆ ನೋಡಿಕೊಂಡ ಜವಾಬ್ದಾರಿ ನನ್ನದು ಯಾಕಂದ್ರೆ ನಾನು ಕುಲಸಚಿವನಾಗಿ ಕೆಲಸ ಮಾಡ್ತಿದ್ದವನು ಮತ್ತು ನಾನೇ ಕರೆದಿದ್ದು ಎಷ್ಟು ಸಂತೋಷಗೊಂಡ್ರು ಅಂದರೆ ಭಾಳ ಅಪರೂಪಕ್ಕೆ ನಾನು ಇವತ್ತು ಒಂದು ಒಂದು ಗಂಟೆ ಬೇಂದ್ರಿಯವ್ರ ಜೊತೆಗೆ ಒಳಗಡೆ ಪ್ರವೇಶ ಮಾಡಿ ನಾನು ಹೊರಗಡೆ ಬಂದೆ ಅಂತ ನಮ್ಮ ದುರದೃಶ್ಯವಶಾತ್ ಅದನ್ನು ಧ್ವನಿ ಮುದ್ರಿಕೆ ಮಾಡಿಕೊಂಡಿಲ್ಲ ಆ ಲೇಖನನ ಬರೆದ ಮೇಲೆ ನಾನು ಅದಕ್ಕೊಂದು ಸಣ್ಣ ಟಿಪ್ಪಣಿ ಬರೆದು ಅವ್ರು ಕಳಿಸಿದ್ದೆ ನಾನು ಅಲ್ಲಿಯ ಆಚಾರ್ಯರಿಗೆ ಯಾವುದೇ ಬಗೆಯ ಅವ್ರಿಗೆ ನೋವು ಬರುವಂಥ ಪ್ರಸಂಗ ಎಲ್ಲೂ ಆಗಲಿಲ್ಲ ಆದರೆ ಹೊರಗಡೆ ಕೆಲವರು ಕಟಿಕೆ ಅಂತ ಅಂಥೇಳಿ ಅದು ಎಲ್ಲ ಸಂಸ್ಥೆಗಳಲ್ಲೂ ಇದ್ದೇ ಇರುತ್ತೆ ಅದು ಅಂದರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ರೋಹಿತ್ ಚಕ್ರತೀರ್ಥ ಬರೆಯುವಾಗ ತಮ್ಗನ್ಸಿದ್ದನ್ನು ಸ್ಪಷ್ಟವಾಗಿ ಬರೀತಾರೆ ಇಲ್ಲ ಅದನ್ನು ಏನೋ ಅದರಲ್ಲಿ ಸಣ್ಣ ಸಮಸ್ಯೆ ಇದೆ ಅಂತಂದರೆ ಅದರ ಬಗ್ಗೆಯೂ ವಿನೀತನವಾಗಿ ತಿದ್ಕೊಳ್ಳುವಂಥ ಒಂದು ವಿನಯವಂತಿಕೆ ಕೂಡ ನಮ್ಮ ರೋಹಿತ್ ಚಕ್ರತೀರ್ಥರಿಗಿದೆ ಅವರ ವಾಟ್ಸಪ್ ಬರಹಗಳಲ್ಲಿ ಅದೆಲ್ಲ ನಾನು ತುಂಬ ನೋಡ್ತೀನಿ ಅವ್ರು ಮೊದಲು ಅವರು ಯಾರ್ಯಾರು ಪರಿಚಯ ಮಾಡಿಕೊಳ್ಳುವಾಗಲೂ ಅದನ್ನು ಯಾವುದೋ ವಿಷಯ ಕುರಿತು ಬರೆದಾಗಲೂ ಹಾಗೆ ಇದೆ ಅಂದರೆ ಸಮಕಾಲೀನವಾದ ಬದುಕಿಗೆ ಅದನ್ನು ಕುರಿತು ಹೇಳುವಾಗ ಎಲ್ಲೂ ಕೂಡ ನಮ್ಮ ಪ್ರಾಚೀನ ನಮ್ಮ ಸಂಸ್ಕೃತಿಯ ಸಂಪತ್ತನ್ನು ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ವಿಸ್ತರಿಸಿ ಬರಿತಿರುವಂಥ ಮತ್ತು ಅದನ್ನು ಹೇಳ್ತಿರುವ ನಮ್ಮ ಅಗ್ರಗಣ್ಯ ವಿದ್ವಾಂಸರಲ್ಲಿ ನಮ್ಮ ರೋಹಿತ್ ಚಕ್ರತೀರ್ಥ ಒಬ್ಬರು ಅವರನ್ನು ನಾನು ಈ ಸಭೆಗೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಇವತ್ತು ಈ ಸಭೆಯಲ್ಲಿ ಅನೇಕ ಹಿರಿಯರಿದ್ದಾರೆ ವಿಶೇಷವಾಗಿ ನಮ್ಮ ವಿದ್ಯಾಭೂಷಣರು ಇವತ್ತು ದಯಮಾಡಿಸಿದ್ದಾರೆ ಅವ್ರಿಗೂ ಕೂಡ ನಾನು ನಮ್ಮ ಟ್ರಸ್ಟಿನ ಪರವಾಗಿ ಅವರು ಟ್ರಸ್ಟಿನ ಒಳಗಡೆ ಒಳಗಡೆ ಇರೋರೆ ಆದರೆ ಒಳಗಡೆ ಇರೋರೆ ಮತ್ತೆ ನಾವು ಅವರನ್ನು ಸ್ವಾಗತ ವಹಿಸ್ತಾ ಇದ್ದೀವಿ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ಗಿರೀಶ್ ಚಂದ್ರ ಬಂದಿದ್ದಾರೆ ಅವರು ತಮ್ಮ ದಂಪತಿ ಸಮೇತ ಅವ್ರಿಗೂ ಸ್ವಾಗತಿಸ್ತೇನೆ ಮತ್ತು ಉಳಿದ ಅನೇಕ ಆಚಾರ್ಯ ಬನಂಜಿಯವರ ಅಭಿಮಾನಿ ಬಳಗ ಇಲ್ಲಿ ನೀವೆಲ್ಲ ನಡೆದೀರಿ ನಿಮ್ಮನ್ನು ಕೂಡ ನಾನು ಸ್ವಾಗತ ಬಯಸ್ತಾ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಈಗ ಮುಂದೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಸಂಗೀತ ಕಚೇರಿ ಈ ಕಾರ್ಯಕ್ರಮ ಆದಮೇಲೆ ಅದು ಪ್ರಾರಂಭ ಆಗುತ್ತೆ ಅವರನ್ನೂ ಕೂಡ ಪೂರ್ವಭಾವಿಯಾಗಿ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಮೊದಲು ಕೃಷ್ಣರಾಜ್ ಕುತ್ಪಾಡಿಯವರು ಆಚಾರ್ಯರ ಸ್ಮರಣೆಯ ಮೂಲಕ ಆಚಾರ್ಯರ ನೆನಪು ಮಾಡುವ ಮೂಲಕ ಈ ಕಾರ್ಯಕ್ರಮ ಆರಂಭ ಆಗುತ್ತೆ ಅವರಿಗೆ ಸ್ವಾಗತ